ಎನ್ ಎಮ್ ಕೆ ಗೋಲ್ಡನ್ ಚೀತಾಪಲ್ಲಿ ಸಸಿ ನಾಟಿ ಮಾಡ್ತಿರೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಅಡಿ ಈ ಪಾಕೆಟ್ ಅಂದರೆ ಎಷ್ಟು ಡೀಪಲ್ಲಿ ಹಾಕ್ಬೇಕಿದು ಅನ್ನೋದು ಹಾಂ ಜಾಸ್ತಿ ಡೀಪ್ ಆಗಿದ್ರೆ ತೊಂದರೆ ಆಗುತ್ತೆ ರೂಟ್ಗೆ ಎಷ್ಟೊಂದು ಮಿನಿಮಮ್ ನಮ್ಮ ಸರ್ಫೇಸ್ ಲೆವೆಲಲ್ಲಿ ಇರ್ಬೇಕು ಈ ಸರ್ಫೇಸ್ ಇದೆ ಭೂಮಿ ಮತ್ತು ಇದು ಹೋಲ್ ಇದು ಇಲ್ಲಿ ಗುಂಡಿ ತೆಗೆದೀವಿ ಈ ಸರ್ಫೇಸ್ ಲೆವೆಲಲ್ಲಿ ಇರಬೇಕಾಗುತ್ತೆ ಸೊ ಪಾಕೆಟ್ ಇದೆ ಸಸಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ಚೂರು ಗೊಬ್ಬರ ಹಾಕಿದ್ದೀವಿ ಜಾಸ್ತಿ ಹಾಕಿಲ್ಲ ಒಂಚೂರು ಹಾಕಿದ್ದೀವಿ ಸೊ ಇದ್ರ ಜೊತೆಗೆ ನೀವು ಬೇಬಿ ನಿಂಡಿ ಮತ್ತು ಪೊರಾಟ್ ಹಾಕಿ ಸೊ ಏನಾದರೂ ಹುಳುಗಳಿದ್ರೆ ಸತ್ತೋಗುತ್ತೆ ಸೊ ಬರೀ ತಿಪ್ಪೆ ಗೊಬ್ಬರ ಹಾಕಿದ್ರೆ ಇಲ್ಲಿ ಹುಳುಗಳಾಗುತ್ತೆ ವೈಟ್ ಆಗುತ್ತೆ ಸೊ ಬೇರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಬೇರ್ ತಿನ್ನುತ್ತೆ ಸೊ ಪ್ಯಾಕೆಟ್ ಕೂಡ ಅಷ್ಟೇ ಸರ್ ನಿಧಾನಾಗಿ ಓಪನ್ ಮಾಡಿ ರೂಟ್ ಇರುತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ ರೂಟ್ದು ಸೊ ಒಳ್ಳೆ ರೂಟ್ ಕೂಡ ಇದೆ ಚೆನ್ನಾಗಿದೆ ರೂಟು ತೆಗೆದ್ರೆ ಒಳ್ಳೆಲ್ಲಿ ಸ್ವಲ್ಪ ಲೈಟಾಗಿ ಈ ಥರ ಗೋಲ್ ಥರ ಮಾಡ್ಕೊಳ್ಳಿ ಸಸಿ ಇಟ್ಟ ಮೇಲೆ ಸ್ವಲ್ಪ ಮೃದು ಆದ ಮಣ್ಣು ಹಾಕಿ ಮೃದು ಅಂದರೆ ಮೆತ್ತಗೆ ಮಣ್ಣು ಅಂತೀನಿ ಆ ಮಣ್ಣು ಹಾಕಿ ಇಲ್ಲ ನೋಡಿ ಸರ್ ಈ ಸರ್ಫೇಸ್ ಇದೆ ಈಗ ಆಲ್ರೆಡಿ ಪಾಕೆಟ್ಗೆ ಇಲ್ಲಿ ಕಾಣಿಸ್ತಿದೆ ಎಡ್ಜ್ ಥರ ಇದನ್ನು ಮುಚ್ಕೋಬೇಕು ಕಂಪ್ಲೀಟಲ್ಲಿ ಮಣ್ಣಲ್ಲಿ ಅದು ತೆರೆಯೋಕೆ ಹೋಗ್ಬಾರ್ದು ಮೇಲ್ಗಡೆ ಕಂಪ್ಲೀಟಾಗಿ ಮುಚ್ಕೋಬೇಕು ಆಮೇಲೆ ಜಾಸ್ತಿ ಇಲ್ಲಿವರೆಗೂ ಮಣ್ಣು ಹಾಕೋಕೆ ಹೋಗ್ಬೇಡಿ ಇಲ್ಲಿವರೆಗೂ ಡಿಸ್ಟೆನ್ಸ್ ಇರಲಿ ಈ ಮಣ್ಣಿಗೂ ಕೂಡ ಈ ಪಾಕೆಟ್ಗೆ ಇದು ವೈಟ್ ಕಲರ್ ಡಿಸ್ಟೆನ್ಸ್ ಇರಬೇಕು ಇದು ಜಾಸ್ತಿ ಪಾಕೆಟ್ ಅದು ಮಣ್ಣು ತೆರೆಯಕ್ಕೆ ಹೋಗ್ಬಾರ್ದು ಅದು ಇದು ಮುಚ್ಚಾಕು ಹೋಗ್ಬಾರ್ದು ಈ ಒಂದು ಕರೆಕ್ಟ್ ಇದರಲ್ಲಿ ನೀವು ಪ್ಲಾಂಟೇಷನ್ ಮಾಡಿ ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಗಿಡ ನಾಟಿ ಮಾಡಿ ಫರ್ಟಿ ಫೈ ಅಥವಾ ಟೂ ಮಂತ್ಸಿಗೆಲ್ಲ ಇದು ಓಪನ್ ಮಾಡಿ ಕವರು ಈ ಕವರ್ ಓಪನ್ ಮಾಡಿ ಕವರ್ ಓಪನ್ ಮಾಡಿ ಸೊ ಅದಾದಮೇಲೆ ಒಂದು ಇದೇನು ಕವರ್ ಓಪನ್ ಮಾಡ್ತೀರಾ ಇದಾದ ಮೇಲೆ ಒಂದು ವಾರಕ್ಕೆ ಇದನ್ನು ಇಲ್ಲೊಂದು ಕಟ್ ಮಾಡಿದ್ದು ಕಟ್ ಮಾಡಿದ್ರೆ ಇಲ್ಲಿ ಮತ್ತೆ ಬ್ರಾಂಚಸ್ ಬರುತ್ತೆ ಇದು ಕಟ್ ಮಾಡಬೇಕು ಇಲ್ಲಿಗೆ ಒಂದು ಅರ್ಧ ಫೀಟ್ ಬಿಟ್ಟು ಅರ್ಧ ಫೀಟ್ ಬಿಟ್ಟು ಕಟ್ ಮಾಡಿ ಇದೆಲ್ಲ ಎಲೆ ಎಲ್ಲ ಡ್ರಾಪ್ ಮಾಡಿ ಸರ್ ಮತ್ತೆ ಬ್ರಾಂಚಸ್ ಬರುತ್ತೆ ಸೊ ಬಂದಿರೋ ಬ್ರಾಂಚು ಮಿನಿಮಮ್ ಒಂದು ಎರಡೂರಿಂದ ಮೂರು ಫೀಟ್ ಬಂದಿರುತ್ತೆ ಸೊ ಅಲ್ಲಿ ಈ ಈ ಇಲ್ಲಿ ಏನು ಬ್ರಾಂಚ್ ಬಂದಿರುತ್ತೆ ನೋಡಿ ಬಂದಿರೋ ಬ್ರಾಂಚ್ಗೆ ಮತ್ತೆ ಒಂದು ಅರ್ಧ ಫೀಟ್ ಬಿಟ್ಟು ಮತ್ತೆ ಕಟ್ ಮಾಡಬೇಕಾಗತ್ತೆ ಅಂದರೆ ಇದು ಎರಡು ವರ್ಷದಲ್ಲಿ ಮಿನಿಮಮ್ ನಿಮಗೆ ಒಂದು ಆರು ಕಟ್ಟಿಂಗ್ ಬರುತ್ತೆ ಬ್ರಾಂಚ್ಗೆ ಇದು ಕಡ್ಡಿ ರೆಡಿ ಮಾಡ್ಕೊಳಕ್ಕೆ ಇನ್ನೊಂದು ಇದು ಗಿಡ ಎಷ್ಟು ಬೆಳೆದಿದೆ ಅನ್ನೋದಕ್ಕಿಂತ ಎಷ್ಟು ಕಡ್ಡಿ ಮೆಚುರಿ ಆಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಜಾಸ್ತಿ ಎಲ್ಲ ರಾಸಾಯನಿಕ ಕೊಡೋಕೊಬೇಡಿ ಆದಷ್ಟು ಎರೆ ಒಳಗೊಬ್ಬರ ಬೇವಿನ ಹಿಂಡಿ ಜಾಸ್ತಿ ಯೂಸ್ ಮಾಡಿ ಕಡ್ಡಿ ಕೂಡ ಬೇಗ ಮೆಚುರಿಟಿ ಆಗುತ್ತೆ ಸರ್ ಇದು ಯಾವಾಗ ಹಣ್ಣು ಅಂದರೆ ಈ ಜನವರಿಂದ ನೆಕ್ಸ್ಟ್ ಜನವರಿಗೆ ನಮಗೆ ಒಂದು ವರ್ಷ ಆಗುತ್ತೆ ಸೊ ನೆಕ್ಸ್ಟಿಂದ ನೆಕ್ಸ್ಟ್ ಎರಡು ವರ್ಷ ಆಗುತ್ತೆ ಸೊ ನೀವು ಮಿನಿಮಮ್ ಇದು ಮೂರನೇ ಒಂದು ಮಳೆಗಾಲಕ್ಕೆ ಈ ಮಳೆಗಾಲಕ್ಕೆ ಹಾಕಿ ಹಾಕಿದ ಅಂದರೆ ಹಾಕಿದ್ದೀರಾ ಪ್ಲಾಂಟೇಶನ್ ಮಾಡಿದ್ದೀರ ಸಸಿ ಅಂದರೆ ಮೂರನೇ ಒಂದು ಮಳೆಗಾಲಕ್ಕೆ ನೀವು ಹಣ್ಣು ಹಿಡಬೇಕಾಗತ್ತೆ ಸೊ ಹಣ್ಣು ಹಿಡಬೇಕಂದ್ರೆ ಅದು ಯಾವಾಗ ಹಣ್ಣು ಹಿಡಬೇಕಂದ್ರೆ ಆ ಟೈಮಲ್ಲಿ ಒಂದು ಸ್ವಲ್ಪ ಬೇಸಿಗೆ ಟೈಮಲ್ಲಿ ನೀವು ನೀರು ಕಂಪ್ಲೀಟಾಗಿ ಬಂದ್ ಮಾಡೋಕ್ಕಾಗತ್ತೆ ಕಡ್ಡಿ ಮೆಚುರಿಟಿ ಆಗಬೇಕು ಸೊ ಅದು ಕಡ್ಡಿ ಮೆಚುರಿಟಿ ಆಗಿದ್ರೆ ಅಪ್ ಟು ನೀವು ಮಳೆಗಾಲ ಬಂದ ಮೇಲೆ ಅಥವಾ ಮೇ ಎಂದು ಟ್ವೆಂಟಿ ಅಥವಾ ಫಿಫ್ಟೀನ್ ಮೇಲೆ ನೀವು ಪ್ರೊಮಿಂಗ್ ಮಾಡಿದ್ರೆ ಮಳೆಗೆ ಆಟೋಮೆಟಿಕ್ ಚಿಗುರು ಮತ್ತು ಫ್ಲವರಿಂಗ್ ಬರುತ್ತೆ ಸರ್ ಇದು ಓಕೆ ಸರ್ ಥ್ಯಾಂಕ್ ಯು